ಎಲ್ಲರಿಗೂ ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ ಕ್ರಿಯೇಟ್ ಆಗಿರೋ ರೆಸಿಪಿಯೆಂಟನ್ನು ಈ ಮ್ಯಾಂಡೆಟ್ ಮತ್ತು ಯಾವ ರೀತಿ ತಗೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಆ ಮ್ಯಾಂಡೆಟ್ ಎಲ್ಲಿ ಪ್ರಿಂಟ್ ಸಿಗುತ್ತೆ ಅಂದರೆ ಸೂಪರ್ ನೆಟ್ ಲಾಗಿನಲ್ಲಿ ಆ ಮ್ಯಾಂಡೆಟನ್ನು ನೀವು ಮತ್ತೆ ಪ್ರಿಂಟ್ ತೊಗೋಬೋದು. ಸೊ ಇವಾಗ ನಾನು ಸೂಪರ್ ನೆಟ್ ಲಾಗಿನ್ ಆಗ್ತಾ ಇದ್ದೀನಿ ಇವಾಗ. ಸೊ ಇಲ್ಲಿ ನಾನು ಸೂಪರ್ ನೆಟ್ ರೋಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಕ್ರಿಯೇಟ್ ಆಗಿರೋ ರೆಸಿಪಿಯೆಂಟ್ಗೆ ಮತ್ತೊಮ್ಮೆ ಈ ಮ್ಯಾಂಡೆಟ್ ತೊಗೋಬೇಕು ಅಂದರೆ ಸೊ ಅದು ನಿಮಗೆ ಸೂಪರ್ ನೆಟ್ ಲಾಗಿನಲ್ಲೇ ಸಿಗುತ್ತೆ. ಸೊ ಇವಾಗ ನಾನು ಸೂಪರ್ ನೆಟ್ ಲಾಗಿನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಪಾತ್ ಬಂದು ರಿಜಿಸ್ಟ್ರೇಷನ್ ರೆಸಿಪಿಯೆಂಟ್ ಮಾಸ್ಟರ್ ಸರ್ಚ್ ಆ್ಯಂಡ್ ಮಾಡಿಫೈ ರೆಸಿಪಿಯೆಂಟ್. ಸೊ ಇವಾಗ ನಾನು ಸರ್ಚ್ ಆ್ಯಂಡ್ ಮಾಡಿಫೈ ರೆಸಿಪಿಯೆಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನೀವು ಆಲ್ರೆಡಿ ರೆಸಿಪಿಯೆಂಟ್ ಕ್ರಿಯೇಟ್ ಮಾಡಿರ್ತೀರ, ಹಾಗಾಗಿ ನಿಮಗೆ ರೆಸಿಪಿಯೆಂಟ್ ಐ ಡಿ ಕೂಡ ನಿಮ್ಮ ಹತ್ರ ಇರುತ್ತೆ. ಆದರೆ ನಿಮಗೆ ಈ ಮ್ಯಾಂಡೆಟ್ ನಿಮ್ಮ ಹತ್ರ ಇರೋದಿಲ್ಲ. ಸೊ ಇವಾಗ ಈ ಮ್ಯಾಂಡೆಟ್ ಪ್ರಿಂಟ್ ತೊಗೋಬೇಕು ಅಂದರೆ ನೀವೇನು ಮಾಡಬೇಕು, ಇಲ್ಲಿ ರೆಸಿಪಿಯೆಂಟ್ ಐ ಡಿನ ಇಲ್ಲಿ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ರೆಸಿಪಿಯೆಂಟ್ ಐ ಡಿ ಇಲ್ಲಿ ಎಂಟ್ರಿ ಮಾಡಿ ಜಸ್ಟ್ ಸರ್ಚ್ ಅಂತ ಕೊಡಿ. ಸರ್ಚ್ ಕೊಟ್ಟ ತಕ್ಷಣ ನಿಮಗೆ ಆ ರೆಸಿಪಿಯೆಂಟ್ ಐ ಡಿ ಯಾರ್ದಿರುತ್ತೆ ಆ ಡೀಟೇಲ್ಸ್ ಮಾತ್ರ ನಿಮಗೆ ಇಲ್ಲಿ ಕಾಣಿಸುತ್ತೆ. ಸೊ ಇಲ್ಲಿ ನಿಮಗೆ ರೆಸಿಪಿಯೆಂಟ್ ಐ ಡಿ ಕಾಣ್ತಾ ಇದೆ. ಆ ರೆಸಿಪಿಯೆಂಟ್ ಐ ಡಿ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಮತ್ತೆ ಈ ಮ್ಯಾಂಡೆಟ್ ಸಿಗುತ್ತೆ, ನೀವು ಇಲ್ಲಿ ಪ್ರಿಂಟ್ನ ತೊಗೋಬೋದು. ಸೊ ಈ ವಿಡಿಯೋದಲ್ಲಿ ಕ್ರಿಯೇಟ್ ಆಗಿರೋ ರೆಸಿಪಿಯೆಂಟ್ಗೆ ಯಾವ ರೀತಿ ಈ ಮ್ಯಾಂಡೆಟ್ ತೊಗೊಳ್ವಿ ಅಂತ ನೋಡಿದ್ವಿ. ಧನ್ಯವಾದಗಳು.